KCET ರಿಸಲ್ಟ್ ಬಗ್ಗೆ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬಂದಿದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಇನ್ನೊಂದೇನಪ್ಪ ಅಂತಂದ್ರೆ, ಸೊ ಭಾಳ ಜನ ಎಡಿಟಿಂಗ್ ಆಪ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ, ಸರ್ ಯಾವಾಗ ಬರುತ್ತೆ ಎಡಿಟಿಂಗ್ ಆಪ್ಷನು ಅಂತ. ಓಕೆ, ಸೊ ಇಲ್ಲಿ ಆಸ್ ಫಾರ್ ಆಸ್ ಇದ್ರ ಪ್ರಕಾರ, ಸೊ ನಿಮಗೆ ಎಡಿಟಿಂಗ್ ಆಪ್ಷನ್ ಈ ವರ್ಷ ಚಾನ್ಸಸ್ ಇದೆ. ನಾನು ಕೂಡ ಟ್ರೈ ಮಾಡ್ತೇನೆ, ಟ್ವೀಟ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ನೀವು ಕೂಡ ಒಂದ್ಸಲ ಕಾಲ್ ಹಚ್ಚಿ ಕೇಳ್ಕೊಳ್ಳಿ, ಒಂದ್ಸಲ ರಿಕ್ವೆಸ್ಟ್ ಮಾಡೋಣ. ರಿಕ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಬಿಡ್ತಾರೆ. ಇನ್ ಕೇಸ್ ಆರ್ ಡಿ ನಂಬರ್ ಬಗ್ಗೆ ಆದರೆ ವರಿ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಹಳೇದಿದ್ರು ಕೂಡ ನಡೀತದೆ. ಇವಾಗ ಹೊಸದಾಗಿ ನೀವು ರೆಡಿ ಮಾಡ್ಕೊ ಇಟ್ಕೊಳ್ಳಿ, ನಿಮಗೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಹೇಳ್ಬೋದು, ಹಳೇದು ಅಪ್ಡೇಟ್ ಮಾಡಿದ್ದೆ, ಇದು ಹೊಸದಾಗಿದೆ ಸರ್, ಡೇಟ್ ಹೋಗಿತ್ತು ಅಂತ ಹೇಳ್ಬೋದು. ಓಕೆ, ಭಾಳ ಜನ ವಿ ವಾಂಟ್ ರೀ ಎಕ್ಸಾಮ್ ಅಂತ ಹಾಕಿದ್ದೀರಾ. ಓಕೆ, ಇವಾಗ ಆಲ್ರೆಡಿ ಡಿಸಿಷನ್ ಆಗಿಬಿಟ್ಟಿದೆ ವಿದ್ಯಾರ್ಥಿಗಳೇ. ಓಕೆ, ಇವಾಗ ಮತ್ತೆ ಬೇಕಂದ್ರೆ ಕೋರ್ಟ್ ಕೇಸ್ ಆಗಬೇಕು, ಅಂದ ಮಾತ್ರ ಅದು ರೀ ಎಕ್ಸಾಮ್ ಆಗೋ ಚಾನ್ಸಸ್ ಆಗಬೇಕು ಬೇಡ ಅನ್ನೋದು ಮತ್ತೆ ಫೈಟ್ ಆಗುತ್ತೆ. ಓಕೆ ಸರ್, ಎಲ್ಲ ನಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳೆದಿದೆ ಅಂತ ಹಾಕಿದ್ದೀರಾ. ಸೊ ಏನೆಲ್ಲ ಮತ್ತೆ ಸಿಗುತ್ತೆ, ಎಲ್ಲ ಡಾಕ್ಯುಮೆಂಟ್ಸು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಗೆ ಒರಿಜಿನಲ್ ಕಾಪಿ ಕೊಡ್ತಾರೆ. ಓಕೆ ಸರ್, ವೆನ್ ವಾಸ್ ದ KCET ರಿಸಲ್ಟ್? ಓಕೆ, ಒಂದು ಸೆಕೆಂಡ್ ಹೇಳ್ತೀನಿ ಸರ್. ಸೆಕೆಂಡ್ ಪಿ ಯು ಸಿ ಪ್ರೈಸ್ ಮನಿ ರಿಲೀಸ್ ಮಾಡ್ತಾರೆ, ಅಫ್ಕೋರ್ಸ್ ಮಾಡ್ತಾರೆ ಸರ್. KCET ಕೆ ರಿಜಿಸ್ಟ್ರೇಷನ್ ಓಪನ್ ಅಗೇನ್ ಫಾರ್ ಅದರ್ ಸ್ಟೂಡೆಂಟ್ಸ್, ಅದರ್ ಸ್ಟೇಟ್ ಸ್ಟೂಡೆಂಟ್ಸಾ? ಸೊ ನೋಡೋಣ, ಒಂದ್ಸತಿ ಕಾಲ್ ಮಾಡಿ ಕೇಳಿ. ಓಕೆ, ಮತ್ತು ಆರ್ ಡಿ ನಂಬರ್ ಹಿಡಿದ ಹೇಳಿದ್ನಲ್ಲ, TC ಒರಿಜಿನಲ್ ಬೇಕು ಪ್ಲೀಸ್. ಸ್ಟಡಿ ಸರ್ಟಿಫಿಕೇಟ್, TC ಅದನ್ನು ನೀವು ಡೆಫಿನೆಟ್ಲಿ ನಿಮ್ಮ ಕಾಲೇಜಿಗೆ ಫ್ರೀ ಇರ್ತೀರಾ ತಾನೇ, ಹೋಗಿಬಿಟ್ಟು ಮಾಡ್ಸ್ಕೊಂಡು ಬನ್ನಿ ಇವಾಗಲೇ, ಆಯಿತಾ? ರಿಸಲ್ಟ್ ಅಂತ ಬಂದಿದೆ, ಅದ್ರ ಜೊತೆಗೆ ಪ್ರೊವಿಷನಲ್ ಮಾರ್ಕ್ಸ್ ಕೂಡ ರೆಡಿ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಅಟೆಸ್ಟೇಷನ್ ಕೂಡ ಇವಾಗಲೇ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಮತ್ತು KCET ಅಪ್ಲಿಕೇಶನ್ ಫಾರ್ಮ್ದು ಅಟೆಸ್ಟೇಷನ್ ಮಾಡ್ಕೊಳ್ಳಿ. ಓಕೆ, ಇವೆಲ್ಲ ಅಡ್ಮಿಟ್ ಕಾರ್ಡು ಅವನುಗಳೆಲ್ಲ ಮಾಡ್ಕೊಳ್ಳಿ. ಓಕೆ, ಬೇಕಾಗುತ್ತೆ ಅಡ್ಮಿಟ್ ಕಾರ್ಡ್ ಒರಿಜಿನಲ್ ಬೇಕು KCET ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಓಕೆ, ಸೊ ನೆಕ್ಸ್ಟು ಸಿ ಸೆಕೆಂಡ್ ಪಿ ಯು ಸಿ ಮಾಸ್ಕ್ ಎಂಟ್ರಿ ವೇಟ್ ಮಾಡಿ ಸರ್. ವೆನ್ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್, ಎಲ್ಲ ಕಾಲೇಜಸ್ ಕೂಡ ಏನಾಗುತ್ತೆ ಗೊತ್ತಾ, ಈ ವರ್ಷ ನಿಮಗೆ ಮಿನಿಮಮ್ ನಿಮಗೆ ಒಂದು 4 ತಿಂಗಳು ಬೇಕೇ ಬೇಕು ಅಡ್ಮಿಷನ್ ಎಲ್ಲ ಕೌನ್ಸಿಲಿಂಗ್ ಮುಗಿಲಿಕ್ಕೆ. 4 ತಿಂಗಳಪ್ಪ ಅಂದರೆ ಇದು ಮೇ, ಜೂನ್, ಜುಲೈ, ಆಗಸ್ಟ್, ಸೊ ಆಲ್ಮೋಸ್ಟ್ ಅಕ್ಟೋಬರಲ್ಲಿ ನಿಮಗೆ ಚಾಲು ಆಗುತ್ತೆ. ಓಕೆ, ಸೊ ರಿಸಲ್ಟ್ ಬಗ್ಗೆ ವಿದ್ಯಾರ್ಥಿಗಳು ಸಾದಷ್ಟು ಬಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ಸೊ ರಿಸಲ್ಟ್ಸ್ ಇವಾಗ ಎಲ್ಲರೂ ಕೂಡ ಇವಾಗ ಇದು KS ರಿಲೀಸ್ ಮಾಡಿದ್ದಾರೆ, ಸೊ ನೀವು ಕೂಡ ಫೈನ್ ಮಾಡ್ಕೊಂಬಿಟ್ಟು ರಿಸಲ್ಟ್. ಸೊ ಇನ್ನೊಂದು ಒಂದು ಅಥವಾ, ಓಕೆ, ಸೊ ಮೋಸ್ಟ್ ಆಫ್ ನಾಳೆ ಅಥವಾ ಇವತ್ತು ನಿಮಗೆ ಒಂದು ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ನಾಳೆ ಅವ್ರ ಚಾನ್ಸ್ ಇದೆ, ಓಕೆ, ರಿಸಲ್ಟ್ ಬಗ್ಗೆ ಬರೋದು. ಓಕೆ, ಮತ್ತು ಇನ್ನೊಂದು ವಿಷಯ ವಿದ್ಯಾರ್ಥಿಗಳೇ, ಇದು ಪಿ ಯು ಸಿ ಆದಮೇಲೆ ಸಾಕಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ. ನಿಮ್ಗೆ SSLC ಆದಮೇಲೆ ಸಿಗಲ್ಲ ಡೆಫಿನೆಟ್ಲಿ, ನಿಮ್ಗೆ ಎಷ್ಟು ಒಂದು 10,000 ಅಥವಾ 1,000 2,000 ಅಷ್ಟೇ ಸಿಗುತ್ತೆ, ಮ್ಯಾಕ್ಸಿಮಮ್ 2,000 ಇಟ್ಕೊಳ್ಳಿ. ಬಟ್ ಪಿ ಯು ಸಿಯಲ್ಲಿ ನಿಮಗೆ ಮಿನಿಮಮ್ 100,000 ಕೂಡ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನೀವು ಪಿ ಯು ಸಿಯಲ್ಲಿ ಭಾಳ ಜನ 80%, 70%, 90% ಎಲ್ಲ ಕೂಡ ಮಾಡಿರ್ತೀರಿ, ಎಷ್ಟೋ ಮಾಡಿರ್ತೀರಾ. ಸೊ ತಪ್ಪದೇ ಸ್ಕಾಲರ್ಶಿಪ್ ಚೆಕ್ ಮಾಡ್ತಾ ಇರ್ರಿ, ಇವತ್ತಿಂದ ಚಾಲು ಮಾಡಿ ಸ್ಕಾಲರ್ಶಿಪ್ಗೆ. ಆ್ಯಕ್ಚುಲಿ ಭಾಳ ಸ್ಕಾಲರ್ಶಿಪ್ ನಾನು ನೋಡಿದೆ, ಕೆಲವೊಂದು ಆಲ್ರೆಡಿ ಚಾಲು ಆಗಿದ್ದಾವೆ. ಪ್ರೈವೇಟಲ್ಲಿ ಭಾಳಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆ, ನಿಮಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪು. ಓಕೆ, ಸೊ ನೀವು ಏನು ಮೆರಿಟ್ ನಂತರ ಬಂದಿರ್ತೀರಲ್ಲ ನಿಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದರೆ, ನಿಮಗೆ ಪ್ರೈವೇಟ್ ಇದ್ರೂ ಕೂಡ ನಡೀತದೆ. ಸೊ ಸ್ಕಾಲರ್ಶಿಪ್ ರೆಗ್ಯುಲರ್ ಚೆಕ್ ಮಾಡ್ತಾ ಇರ್ರಿ. ಓಕೆ, ಇವೆಲ್ಲ ನೀವು ಈ ಟೈಮಲ್ಲಿ ಭಾಳಷ್ಟು ಆ್ಯಕ್ಟಿವ್ ಆಗಿರಬೇಕು. ನಾನು ಹೇಳಿದ್ನಲ್ಲ, ಸೊ ನೀವೆಲ್ಲ ಕೂಡ ಡೆಬಿಟ್ ಕಾರ್ಡು, ATM ಕಾರ್ಡು ಅವೆಲ್ಲ ಕೂಡ ಮಾಡಿಸ್ಕೊಳ್ಳಿ ಇವಾಗಲೇ. ಫೋನ್ಪೇ ನಿಮ್ಮ ಕಡೆ ಮೊಬೈಲ್ ಅಂದರೆ ಇವಾಗಲೇ ಒಂದು ಹೊಸ ಮೊಬೈಲ್ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದೆ ನಿಮಗೆ ಡಿಗ್ರಿ ಹೋದಾಗ ನಿಮ್ಗೆ ಟೈಮ್ ಇರಲ್ಲ, ಯಾಕೆಂದರೆ ನೀವು ಓದೋದಿರುತ್ತೆ. ಯಾಕೆ ಇವಾಗೆಲ್ಲ ಓದೋದು ಬರೀ ಮೊಬೈಲಲ್ಲೇ ಆಗಿಬಿಟ್ಟಿದೆ ಹಾಗಾಗಿ. ಓಕೆ, ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಮತ್ತು ಸ್ಕಾಲರ್ಶಿಪ್ ತಪ್ಪದೇ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಯು ಶುಡ್ ವೆರಿ ಆ್ಯಕ್ಟಿವ್. ಅಂತ ಮಾತ್ರ ಸ್ಕಾಲರ್ಶಿಪ್ ಸಿಗುತ್ತೆ. ಇದು ಒಂದೇ ವರ್ಷ ನೀವು ಅಂದರೆ ನೀವು ಬರುವಂಥ ಇನ್ನೊಂದು 4 ತಿಂಗಳು ಅಷ್ಟೇ ನೀವು ಆ್ಯಕ್ಟಿವ್ ಆಗಿರಿ. ಮುಂದೆ ನೀವು ಡಿಗ್ರಿ ಹೋದಾಗ ನಿಮಗೆ ಇದು ಒಂದು ಸ್ಕಾಲರ್ಶಿಪ್ ಏನು ಸ್ಟಾರ್ಟ್ ಆಗುತ್ತಲ್ಲ ಅದೇ ನಿಮಗೆ 4 ವರ್ಷ ಸ್ಕಾಲರ್ಶಿಪ್ ರೆಗ್ಯುಲರ್ ಆಗಿರುತ್ತೆ. ಅದು NSP ಕೂಡ ಅಪ್ಲೈ ಮಾಡ್ಕೊಳ್ಳಿ. ಓಕೆ, NSP ಫಸ್ಟ್ ಇಯರ್ಗೆ ಅಪ್ಲೈ ಅಂದರೆ ಇವಾಗೇನು ಅಪ್ಲೈ ಮಾಡ್ತೀರಾ ಅದೇ ಸತ್ಯ. ಅಂದರೆ ಅದು ಅಪ್ಲೈ ಮಾಡಿದ್ರೆ ಮಾತ್ರ 4 ಇಯರ್ಸ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಹಾಗಾಗಿ ಓಕೆ, ಇವೆಲ್ಲ ಸತ್ಯಗಳು. ಯಾಕಂದರೆ ಇವು ಯಾರು ಕೂಡ ಯಾವ ಯೂಟ್ಯೂಬರು ಅಥವಾ ಯಾವ ಯೂಟ್ಯೂಬ್ ಚಾನಲ್ ಇವಂತ ಇಂಥವೆಲ್ಲ ಮಾಹಿತಿ ಹೇಳಲ್ಲ. ಓಕೆ, ಇವೆಲ್ಲ ನಾವು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅದಕ್ಕೆ ಹೇಳ್ತಾ ಇರೋದು. ಈಗ ಪ್ರತಿಯೊಂದು ವೀಡಿಯೋ ವಾಚ್ ಮಾಡ್ತಾರೆ ನಮ್ಮ ಸಲ, ಯಾಕಂದರೆ ನಾವೆಲ್ಲ ನಾವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ, ನಮ್ಗೆ ಗೊತ್ತಿರುತ್ತೆ. ಓಕೆ, ಬೇರೆಯವ್ರದ್ದು ಅವ್ರಿಗೆ ಗೊತ್ತಿರಲ್ಲ. ಓಕೆ, ಸೊ ಹಂಗಾಗಿ ಸೊ ನೀವೆಲ್ಲ ಕೂಡ ಹಂಗೆ ಮಾಡ್ಕೊಳ್ಳಿ. ಸೊ ಅದಕ್ಕಾಗ ಒಂದು ಲೈಕ್ ಇರಲಿ. ಓಕೆ, ಮತ್ತು ಶೇರ್ ಮಾಡ್ಕೊಳ್ಳಿ, ನಿಮ್ಮ ಕಾಲೇಜ್ ಗ್ರೂಪಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟಾದ ತಕ್ಷಣ ನನ್ನ ಮುಖಾಂತರ ಎಷ್ಟಾದ ನಾನು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೇನೆ. ಓಕೆ, ಡೋಂಟ್ ವರಿ. ಸೊ ಆಲ್ ದ ಬೆಸ್ಟ್. ಓಕೆ, ಮುಂದೆ ಕೂಡ ನಿಮಗೆ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದರೂ ಕೂಡ ನಮಗೆ ಯಾರು ಪರಿಚಯ ಇದ್ದರೆ ಅವ್ರ ಮುಖಾಂತರ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಓಕೆ, ನಿಮಗೆ ಸ್ಕಾಲರ್ಶಿಪ್ಪು ಅಥವಾ ನಿಮಗೆ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಏನಾದರೂ ಹೋದ ವರ್ಷ ಕೂಡ ಮಾಡಿದ್ವಿ ನಾವು ಸಾಕಷ್ಟು ವಿದ್ಯಾರ್ಥಿಗಳಿಗೆ. ಸೊ ಎನಿವೆ, ಸೊ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಎಲ್ಲ ಕೂಡ ಶೇರ್ ಆಗ್ತಾ ಇರುತ್ತೆ PDFಗಳನ್ನು. ಸೊ ಅದು ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಸೊ ನಿಮಗೇನೆ ಬೇರೆ ಸಂದಗಳಿದ್ದರೆ ಕೌನ್ಸಿಲ್ ಸಂಬಂಧಪಟ್ಟಂತೆ, ಸೊ ಕಮೆಂಟ್ ಸೆಕ್ಷನ್ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.